ಕಿಡ್ನಾಪ್ ಕೇಸ್ನಲ್ಲಿ A1 ಆರೋಪಿಯಾಗಿದ್ದ HD ರೇವಣ್ಣ ಅವರನ್ನ SIT ಅಧಿಕಾರಿಗಳು ನಿನ್ನೆ ನ್ಯಾಯಾಧೀಶರ ಎದುರು ಹಾಜರುಪಡಿಸಿ ತಮ್ಮ ಕಸ್ಟಡಿಗೆ ಪಡೆದುಕೊಂಡಿದ್ದಾರೆ. ವಿಚಾರಣೆಯನ್ನ ಈಗ ಮುಂದುವರಿಸ್ತಾರೆ. ಬಂಧನದ ಬಳಿಕ ನಿನ್ನೆ HD ರೇವಣ್ಣ ಅವರು ಫಸ್ಟ್ ರಿಯಾಕ್ಷನ್ ಅನ್ನು ಕೊಟ್ಟಿದ್ದಾರೆ. ನನ್ನ ವಿರುದ್ಧ ಮಾಡಿರುವಂತಹ ಆರೋಪಗಳೆಲ್ಲ ಸುಳ್ಳು, ದುರುದ್ದೇಶದಿಂದ ನನ್ನನ್ನು ಅರೆಸ್ಟ್ ಮಾಡಲಾಗಿದೆ, ಯಾವುದೇ ಪುರಾವೆಗಳಿಲ್ಲ, ಇದೊಂದು ರಾಜಕೀಯ ಷಡ್ಯಂತ್ರ, ಎಲ್ಲ ವಿಚಾರವನ್ನು ಕೂಡ ಬಿಚ್ಚಿಡ್ತೇನೆ ಅಂತ ಹೇಳಿ ರೇವಣ್ಣ ನಿನ್ನೆ ಮಾತನಾಡಿರುವಂಥದ್ದು. ಬೌರಿಂಗ್ ಆಸ್ಪತ್ರೆಯ ಬಳಿ ರೇವಣ್ಣ ಅವರನ್ನು ಮೆಡಿಕಲ್ ಟೆಸ್ಟ್ಗೆ ಕರೆದುಕೊಂಡು ಬಂದಂತಹ ಸಂದರ್ಭದಲ್ಲಿ ಮೊದಲ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಬಂಧನದ ಬಳಿಕ ಮಾಜಿ ಮಂತ್ರಿ, ಹಾಲಿ ಶಾಸಕರಾಗಿರುವಂತಹ HD ರೇವಣ್ಣ ಅವರು ಕಿಡ್ನಾಪ್ ಕೇಸ್ನಲ್ಲಿ A1 ಆರೋಪಿ HD ರೇವಣ್ಣ ಅವರು, ಮಾಜಿ ಪ್ರಧಾನಿ HD ದೇವೇಗೌಡರ ನಿವಾಸದಲ್ಲಿ ಅವರನ್ನು SIT ಅರೆಸ್ಟ್ ಮಾಡಿತ್ತು. ಅದಾದಮೇಲೆ ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸಿದ್ರು. ನಿನ್ನೆ ಭಾನುವಾರ ಕೋರ್ಟ್ ರಜೆ ಇತ್ತು, ಹಾಗಾಗಿ ನ್ಯಾಯಾಧೀಶರ ಎದುರು ಪ್ರೆಸೆಂಟ್ ಮಾಡಿದ್ರು. 4 ದಿನಗಳ ಕಾಲ ನ್ಯಾಯಾಧೀಶರು SIT ಕಸ್ಟಡಿಗೆ ಕೊಟ್ಟಿದ್ದಾರೆ. ಈ ಎಲ್ಲ ಬೆಳವಣಿಗೆಗಳ ನಡುವೆ ಬೌರಿಂಗ್ ಆಸ್ಪತ್ರೆಗೆ ಬಂದಂತಹ HD ರೇವಣ್ಣ ಅವರು ಮಾಧ್ಯಮಗಳಿಗೆ ಮೊದಲ ಪ್ರತಿಕ್ರಿಯೆ ಕೊಟ್ಟರು. ಇದೊಂದು ರಾಜಕೀಯ ಷಡ್ಯಂತ್ರ ಅಂತ ಹೇಳಿ ಗಂಭೀರವಾಗಿ ಆರೋಪಿಸಿದ್ದಾರೆ. ರಾಜಕೀಯದಲ್ಲಿ ಯಾವುದೇ ಅಪಾತೆ ಇಲ್ಲ, ಇದು ದುರುದ್ದೇಶದ ಮೇಲೆ ರಾಜಕೀಯದ ಷಡ್ಯಂತ್ರ ಮಾಡಿ ಇವತ್ತು ಯಾವುದೇ ಪುರಾವೆ ಇಲ್ಲದೆ 28ನೇ ತಾರೀಕು ನನ್ನ ಮೇಲೆ ಒಂದು ಇದು ಮಾಡಿ, ಆಮೇಲೆ 2ನೇ ತಾರೀಕು ಅದರಲ್ಲಿ ಏನು ಪುರಾವೆ ಸಿಕ್ಕಿಲ್ಲ ಅಂತ 2ನೇ ತಾರೀಕು ಕಿಡ್ನಾಪ್ ಕೇಸ್ ಹಾಕಿದ್ದಾರೆ. ರಾಜಕೀಯ ಷಡ್ಯಂತ್ರ ಎಲ್ಲ ಪೂರ್ತಿ ವಿಷಯ ಹೇಳ್ತೀನಿ, ಈಗೇನಿಲ್ಲ, ಇದನ್ನ ಎದುರಿಸೋ ಶಕ್ತಿ ಇದೆ. 30 ವರ್ಷ ರಾಜಕೀಯದಲ್ಲಿ ಯಾವುದೇ ಅಪಾತೆ ಇಲ್ಲ, ಇದು ದುರುದ್ದೇಶದ ಮೇಲೆ ರಾಜಕೀಯದ ಷಡ್ಯಂತ್ರ ಮಾಡಿ ಇವತ್ತು ಯಾವುದೇ ಪುರಾವೆ ಇಲ್ಲದೆ 28ನೇ ತಾರೀಕು ನನ್ನ ಮೇಲೆ ಒಂದು ಇದು ಮಾಡಿ, ಆಮೇಲೆ 2ನೇ ತಾರೀಕು ಅದರಲ್ಲಿ ಏನು ಪುರಾವೆ ಸಿಕ್ಕಿಲ್ಲ ಅಂತ 2ನೇ ತಾರೀಕು ಕಿಡ್ನಾಪ್ ಕೇಸ್ ಹಾಕಿದ್ದಾರೆ. ರಾಜಕೀಯ ಷಡ್ಯಂತ್ರ ಎಲ್ಲ ಪೂರ್ತಿ ವಿಷಯ ಹೇಳ್ತೀನಿ, ಈಗೇನಿಲ್ಲ, ಇದನ್ನ ಎದುರಿಸೋ ಶಕ್ತಿ ಇದೆ.